ಬಂಟಾಳ ಹರಿ ಹೊರಗಡೆ ಬಂದು ಪ್ರತಿಭಟಿಸ್ತಾನೆ. ಏ ನೀವು ಮಾಡೋದು ತಪ್ಪು, ಏನ್ರಿ ಹೆಂಗಸ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ, ಈ ತಪ್ಪಲ್ವೇ ಅಂತ ಕೇಳಿದಾಗ ಫೈರ್ ಮಾಡೇ ಬಿಡ್ತಾನೆ. ಫೈರ್ ಮಾಡಿದಾಗ ಅವ್ರು ಎದೆ ಬಟ್ಟೆ ಎಲ್ಲ ಪರಚ್ಕೊಂಡು ಇಲ್ಲಿಗೆ ಹೊಡಿ ಇಲ್ಲಿಗೆ ಹೊಡಿ ಇಲ್ಲಿಗೆ ಹೊಡಿ ಅಂತ ಅಂತಾರೆ. ಕನಿಷ್ಠ ಪಕ್ಷ ಒಂದು ಸುಮಾರು ಬುಲೆಟ್ಗಳು ಶರೀರದಲ್ಲಿ ಹೋದ್ರು ಕೂಡ ಯಾರು ಶೂಟ್ ಮಾಡಿರ್ತಾರ ಪೊಲೀಸರನ್ನ ಅವ್ರು ನಿಡ್ಕೊಂಡು ಹೊಡೆದವ್ರೆ ಬರಟಾಲ ರವೀಂದ್ರ ಅವರು. ನನ್ನನ್ನು ಸಾಯಿಸ್ತಾರೆ, ಶಾಂತ ವಾತಾವರಣ ಒದಗಿಸ್ಕೊಳ್ಳೋ ಅನ್ನೋ ಉದ್ದೇಶಕ್ಕಾಗಿ ಊರೇ ಬಿಡ್ತಾರೆ. ಊರು ಬಿಟ್ಟು ಸುಮಾರು 12 ವರ್ಷಗಳ ನಂತರ ಅವರು ಜನಗಳು ಕಾಣಿಸ್ಕೊಂತಾರೆ. ಟಿ ವಿ ಬ್ಲಾಸ್ಟ್ ಇಟ್ಟಿರ್ತಾರೆ. ಆ ಬ್ಲಾಸ್ಟ್ ಇಂದ ಮೊದಲು ಸೇರುವ ಸೂರ್ಯನಾರಾಯಣ ಸೂರಿ ತಮ್ಮ ಅಕ್ಕ ಸುಮಾರು 4-5 ಜನ ಮಾಡುವಂತಾರೆ. ಸೂರ್ಯಲ್ಲಿ ತೋಟಕ್ಕೆ ಆವಾಗ ಏನೋ ಮಾತಾಡ್ಲಿಕ್ಕೆ ಹೊರಗಡೆ ಹೋಗಿರ್ತಾರೆ ಅಷ್ಟೇ. ಉದ್ದಪ್ಪ ಅವರು ಜೈಲಿನಿಂದ ಬಿಡುಗಡೆ ಆಗಿರ್ತಾರೆ. ಇದೇ ಕೇಸಲ್ಲೇ ಶ್ರೀರಾಮಲಯ ಅವರ ಕೇಸಲ್ಲೇ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾರೆ. ಆ ವ್ಯಕ್ತಿ ಮಗಳ ಮದುವೆಗೋಸ್ಕರ ರೇಷನ್ ಕೊಂಡ್ಕೊಳ್ಳಿಕ್ಕೆ ಸಾಮಾನುಗಳು ಕೊಂಡ್ಕೊಳ್ಳಿಕ್ಕೆ ಪಾವಾಡ ಬರ್ತಾರೆ. ಶ್ರೀರಾಮಲಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂತ ಒಂದು ಸನ್ನಿವೇಶ ನಮ್ಗೆ ದೊಡ್ಡವರು ಹೇಳಿರೋದು, ನಮ್ಮ ಅಮ್ಮ ಹೇಳಿರೋದು. ಎಮರ್ಜೆನ್ಸಿ ಬೆಡ್ ಅಲ್ಲಿ ಚಳವಳಿ ಮಾಡ್ತಾ ಇರ್ತಾರೆ. ಎಮರ್ಜೆನ್ಸಿ ಬೆಡ್ ಅಲ್ಲಿ ಚಳವಳಿ ಮಾಡ್ಬೇಕಾದ್ರೆ ಬಡವರು ದೀನರು ದಲಿತರ ಬಗ್ಗೆ ಚಳವಳಿ ಮಾಡ್ಬೇಕಾದ್ರೆ ಭೂಮಿ ಬೇಕೇ ಬೇಕು ಇವೆಲ್ಲ ಹೆಂಗ್ ತಿಂತಾರೆ ಏನ್ ಕತೆ ಅಂತ ಚಳವಳಿ ಮಾಡ್ಬೇಕಾದ್ರೆ ಅಂದು ಇಂದಿರಾಗಾಂಧಿ ಅವರು ಎಮರ್ಜೆನ್ಸಿ ಬೆಡ್ ತಂದಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಚಳವಳಿಗಳು ಹೋರಾಟಗಳು ಮಾಡ್ಬೇಕಾದ್ರೆ ಇವ್ರನ್ನ ಕೂಡ ಒಡೆದು ಬಡ್ದು ಜೈಲಿಗೆ ಹಾಕಿರ್ತಾರೆ. ಶ್ರೀರಾಮಯ್ಯ ಮತ್ತು ನಮ್ಮ ಅಪ್ಪ ವೆಂಕಟರಮಣಪ್ಪನ್ನ ವಡ್ಡಿ ವೆಂಕಟರಮಣಪ್ಪನ್ನ ಹಾಕಿದ ಸಂದರ್ಭದಲ್ಲಿ ನಾವು ಭಾರಿ ಬಡವರು. ನಾನು ಸಣ್ಣ ಹುಡುಗ, ನಮ್ಮಮ್ಮ ಹೋಗಿ ಶ್ರೀರಾಮಯ್ಯವರನ್ನ ಕೇಳುತ್ತಂತೆ ಧರ್ಮವರಂ ಸಬ್ ಜೈಲಿನಲ್ಲಿ. ಬೆಳಗ್ಗೆಯಿಂದ ನಡ್ಕೊಂಡೋಗಿ ಮಧ್ಯಾಹ್ನಕ್ಕೆ ಹೋಗ್ತಿದ್ದಂತೆ, ಮಧ್ಯಾಹ್ನದಲ್ಲಿ ಹೊತ್ತು ಅಲ್ಲಿ ಇಂಟರ್ವ್ಯೂ ಕೊಡ್ತಿದ್ದಂತೆ. ಶ್ರೀರಾಮಯ್ಯವ್ರನ್ನ ಕೇಳಿದಾಗ, ಏನ್ ಮಾಮ ನೀನು ಕೆಡೋದಲ್ಲದೆ ನನ್ನ ಗಂಡನ ಕೆಡಿಸ್ತಾ ಇದೀಯಾ, ನಾವು ಭಾರಿ ಬಡವರು ಮಾಮ, ನಮ್ಮ ಸಂಸಾರನೇ ಹಾಳಾಗ್ತಾ ಇದೆ, ನಮ್ಮ ಕುಟುಂಬ ವ್ಯವಸ್ಥೆನೇ ಸರ್ವನಾಶ ಆಗ್ತಿದೆ, ಹೋರಾಟ 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 ಅಂತ ಹೇಳ್ಬಿಟ್ಟು ನಾವು ಈ ಮಕ್ಕಳು ನಾನು ಯಾಕೆ ಮಾಮ ಹೆಂಗೆ ಮಾಮ ಸಾಕೋದು, ನೀನು ಉಳ್ಳವನು ಮಾಮ, ನಿನಗಂತೂ ಸ್ವಲ್ಪ ಅಷ್ಟು ಸ್ವಲ್ಪ ಜಮೀನೈತೆ, ನಮ್ಗೇನಿಲ್ಲ ಮಾಮ, ನಮ್ಮ ಯಾವ ನಾವು ಹೆಂಗೆ ಮಾಡೋದು, ನಿನ್ನ ತಮ್ಮನ್ನ ಈ ಥರ ಜೈಲಿನಲ್ಲಿ ಇಟ್ಟು ನಮ್ಮ ಸಂಸಾರ ನಡೆಸೋದು ಸಾಧ್ಯವೇ ಅಂತ ಕೇಳ್ತಾರೆ. ಸೊಸೆ, ಯಾವುದೇ ಕಾರಣಕ್ಕೂ ನಿನ್ನ ಗಂಡನಾದ ವೆಂಕಟಪ್ಪನ ನಾನು ಕೆಡಿಸಲ್ಲಮ್ಮ. ಚಳವಳಿಗಳು ಮಾಡಿ ಹೋರಾಟ ಮಾಡಿದ್ರೆ, ಹೋರಾಟದಲ್ಲಿ ಭಾಗಿಯಾದ್ರೆ, ಹೋರಾಟದಲ್ಲಿ ಹೋರಾಟ ಮಾಡಿದ್ರೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ. ಬಡವರಿಗೆ ಬಗ್ಗರಿಗೆ ನ್ಯಾಯ ದೊರಕಿಸ್ತೀವಲ್ಲ, ಅದರಲ್ಲಿ ದೇವ್ರನ್ನ ಕಾಣ್ತೀವಮ್ಮ. ಅಕಸ್ಮಾತ್ ನಿನ್ನ ಗಂಡನಿಗೆ ಏನನ್ನ ನನ್ನ ತೊಂದರೆ ಆದ್ರೆ, ತೊಂದರೆ ಮಾಡಿದ್ರೆ ನಿನ್ನ ಕುಟುಂಬದಲ್ಲಿ ಜೀವಮಾನ ಇರುವವರೆಗೂ ನಿನ್ನ ಮನೆಯ ದೀಪವಾಗಿ ಬೆಳಗ್ತೀನಮ್ಮ ಅಂತ ಮಾತು ಕೊಡ್ತಾರಂತೆ. ಅದಾದ್ಮೇಲೆ ಸಿದ್ದಪ್ಪ ಅವರ ಕೈಯಲ್ಲಿ ಹತ್ಯೆ ಆಗಿದ್ದು. ಹತ್ಯೆ ಆದ ನಂತರ ಶ್ರೀರಾಮಲಯ ಅವರಿಗೆ 2 ಮಕ್ಕಳು ಇರ್ತಾರೆ, ದೊಡ್ಡವರು ಪರಟಾಲ ರವಿ, ಸಣ್ಣವರು ಪರಟಾಲ ಹರಿ ಅಂತ. ಅವರು ಭಾರಿ ಶ್ರೀರಾಮಲಯಗಿಂತ ಜನರ ಮಧ್ಯೆ ಭಾರಿ ಒಡನಾಟ ಇರುತ್ತೆ, ಭಾರಿ ಉತ್ತಮವಾದ ಚಳವಳಿಗಳನ್ನು ನಡೆಸ್ತಾ ಇರ್ತಾರೆ. ಅಂದಿನ ಸರ್ಕಾರದಲ್ಲಿ ಗೆದ್ದು ಬೀಗಿರ್ತಕ್ಕಂತ ಕನ್ನಮುಕ್ಕಲ್ ಚೆನ್ನಾರೆಡ್ಡಿ ಅವರು ಯಾವುದೋ ಒಂದು ಸನ್ನಿವೇಶದಲ್ಲಿ ಗೋಲಿಬಾರ್ ಮಾಡಿಸಿ ಸಾಯಿಸ್ತಾರೆ ಪರಟಾಲ ಹರಿ ಅವ್ರನ್ನ. ವೆಂಕಟಾಪುರದಲ್ಲೇ ಆಗುತ್ತೆ ಅದೇ. ಈ ತರ ಚಳವಳಿಗಳು ಮಾಡ್ತಾ ಇರ್ಬೇಕಾದ್ರೆ ಜನರಿಗೆ ಬಹಳಷ್ಟು ಇವರು ಸಪೋರ್ಟ್ ಮಾಡ್ತಾರೆ, ಜನರಿಗೆಲ್ಲ ತಿಳುವಳಿಕೆ ಮೂಡಿಸ್ತಾರೆ, ಹೋರಾಟಕ್ಕೆ ಇವರು ಕೈ ಹಾಕ್ತಾ ಇದಾರೆ. ಹಂಗಾಗಿ ಇವ್ರ ಹಿಂಗೆ ಬಿಟ್ಟರೆ ನಾವು ಜಮೀನ್ದಾರ ತರ ನಾವು ಬದುಕಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಮನಗಂಡು ಕನ್ನಮುಕ್ಕಲ್ ಚೆನ್ನಾರೆಡ್ಡಿ ಅವರು ಎಂ ಎಲ್ ಎ ಆದಾಗ ಪರಟಾಲ ರವೀಂದ್ರ ಅವ್ರ ತಮ್ಮನ್ನ ಹರಿ ಅವ್ರನ್ನ ಆಡು ಹಗಲಲ್ಲೇ ಗೋಲಿಬಾರ್ ಮಾಡಿಸ್ತಾರೆ. ಅದು ಯಾಕಂದ್ರೆ ಪರಟಾಲ ರವಿ ಅವ್ರನ್ನ ಊರಿನ ಹೊರಗಡೆ ಕರೀತಾರೆ, ಬರ್ರಿ ಬರ್ರಿ ಊರಿನ ಹೊರಗಡೆ ಬರ್ರಿ ಅಂತ ಕರೀತಾರೆ. ಆದ್ರೂ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾರೆ. ಪರಟಾಲ ಶ್ರೀರಾಮಲಯ ಅವರ ಸಣ್ಣ ಮಗ ಅಂದ್ರೆ ಹರಿ, ಎಲ್ಲರೂ ತಡಿತಾ ಇರ್ತಾರೆ, ಎಲ್ಲೂ ಹೋಗ್ಬೇಡ ಹರಿ, ನನ್ ಮಾತ್ ಕೇಳಪ್ಪ, ಪ್ಲಾನ್ ಅಲ್ಲಿ ಪೊಲೀಸ್ ಅಲ್ಲ ಬಂದವ್ರೆ, ಇವತ್ತು ನೀನು ಮುಗಿಸ್ತಾರೆ, ಬೇಡಪ್ಪ ನೀನು ಎಲ್ಲೂ ಹೋಗ್ಬೇಡ, ಊರಿನ ಆ ಕಡೆನೆ ಹೋಗ್ಬೇಡಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಏಡಿ ತರ ಬಚ್ಚಿಕೊಳ್ಳೋದಕ್ಕಿಂತ ಸಿಂಹದ ತರ ಸಾಯೋದೇ ಮೇಲೂ ಅಂತ ನಿರ್ಣಯಿಸ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ್ರೂ ಕೂಡ ಅವನ್ನ ಜನ ಬಿಟ್ಕೊಡದೆ ಸುಮ್ಮನೆ ಇರ್ತಾರೆ. ಆದ್ರೆ ಕೆಲವೊಂದು ಜನಾಂಗದ ದರ್ಬಾರ್ಗಳು ದೌರ್ಜನ್ಯಗಳು ಅಲ್ಲೇ ಮೀರಿ ಹೆಂಗಸರ ಮೇಲೆ ಅಮಾನವೀಯ ಕೃತ್ಯಗಳಿಂದ ಪರಟಾಲ ಹರಿ ಹೊರಗಡೆ ಬಂದು ಪ್ರತಿಭಟಿಸ್ತಾನೆ. ಏ ನೀವು ಮಾಡೋದು ತಪ್ಪು, ಏನ್ರಿ ಹೆಂಗಸರ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ, ಈ ತಪ್ಪಲ್ವೇ ಅಂತ ಕೇಳಿದಾಗ ನೀನೇ ಅವನು ಕೇಳಕ್ಕೆ ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಬಂದಿದ್ದೆ, ಇನ್ನೊಂದ್ಸತಿ ಹೊರಗಡೆ ಬಂದ್ರೆ ನಿನ್ನು ಮುಗಿಸ್ತೀವಿ ನಿಮ್ಮಅಪ್ಪನ ಮುಗಿಸ್ದಂಗೆ ಅಂತ ಎಚ್ಚರಿಕೆ ಕೊಡ್ತಾರೆ. ಕೊಟ್ಟಾದ್ಮೇಲೆ ಕುಡಿಯುವ ಅದನ್ನ ಪ್ರತಿಭಟನೆ ಮಾಡ್ತಾನೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ. ಆವಾಗ ಏಕಾಏಕಿ ಕನ್ನಮುಕ್ಕಲ್ ಚೆನ್ನಾರೆಡ್ಡಿ ಕಾಲದಲ್ಲಿ ಅವ್ರನ್ನ ಫೈರ್ ಮಾಡೇ ಬಿಡ್ತಾರೆ. ಕನ್ನಮುಕ್ಕಲ್ ಚೆನ್ನಾರೆಡ್ಡಿ ಅವ್ರ ಕುತಂತ್ರದಿಂದ ಫೈರ್ ಮಾಡಿದಾಗ ಅವ್ರು ಎದೆ ಬಟ್ಟೆ ಎಲ್ಲ ಪರಚ್ಕೊಂಡು ಇಲ್ಲಿಗೆ ಹೊಡಿ ಇಲ್ಲಿಗೆ ಹೊಡಿ ಇಲ್ಲಿಗೆ ಹೊಡಿ ಅಂತ ಅಂತಾರೆ. ಕನಿಷ್ಠ ಪಕ್ಷ ಒಂದು ಸುಮಾರು ಬುಲೆಟ್ಗಳು ಶರೀರದಲ್ಲಿ ಹೋದ್ರು ಕೂಡ ಆ ವಯ್ಯ ಇಂಜರಿದ್ರಿನಲ್ಲ, ಯಾರು ಶೂಟ್ ಮಾಡಿರ್ತಾರ ಪೊಲೀಸರನ್ನ ಅವ್ರು ನಿಡ್ಕೊಂಡು ಹೊಡೆದವ್ರೆ ಬಡ್ದವ್ರೆ ಲಾಸ್ಟ್ಗೆ
ಇನ್ನೇನು ಶರೀರದಲ್ಲಿದ್ದಂತ ಕರುಳು ಅವೆಲ್ಲ ಬಂದ ತಕ್ಷಣ ಆವೇನೆ ಕಟ್ಕೊಂಡು ಪ್ರಾಣ ಬಿಟ್ಟು, ಇದು ಸತ್ಯ. ಯಾಕಂದ್ರೆ ಜನರು ನೋಡಿರೋರು ಎಲ್ಲ ಹೇಳಿದ್ದಾರೆ, ಅಂತ ಧೈರ್ಯಸ್ಥ, ಅಂತ ಚಳವಳಿಗಾರ, ಹೋರಾಟಗಾರ, ಮತ್ತೆ ಜನರ ಕಾಳಜಿ ಉಳ್ಳ ವ್ಯಕ್ತಿ ಆಗುತ್ತೆ. ನನ್ನ ತಮ್ಮನ್ನೇ ಸಾಯಿಸಿದ್ರಲ್ಲ ಎಂಬ ಮನಗಂಡು ಪರಿಟಾಲ ರವೀಂದ್ರ ಅವರು ನನ್ನನ್ನು ಸಾಯಿಸ್ತಾರೆ, ನಾನು ಇವರಿಗೆ ಬಲಿಯಾದ್ರೆ ಮುಂದಿನ ಪೀಳಿಗೆಗೆ ಕನಿಷ್ಠ ಪಕ್ಷ ನ್ಯಾಯ ಕೊಡೋರು ಯಾರು ಇಲ್ಲ, ಶಾಂತ ವಾತಾವರಣ ಒದಗಿಸೋಣ ಅನ್ನೋ ಉದ್ದೇಶಕ್ಕಾಗಿ ಊರೇ ಬಿಡ್ತಾರೆ. ಊರು ಬಿಟ್ಟು ಸುಮಾರು 12 ವರ್ಷಗಳ ನಂತರ ಅವರು ಜನಗಳು ಕಾಣಿಸ್ಕೊಂತಾರೆ. ಅವರು 12 ವರ್ಷಗಳ ಕಾಲ ಆಂಧ್ರ ಮತ್ತು ಕರ್ನಾಟಕ ಭಾಗಗಳಲ್ಲಿ ಇರ್ತಾರೆ. ಅವ್ರದ್ದು ಭಾರಿ ಸಿಂಪಲ್ ಲೈಫ್. ಪರಿಟಾಲ ರವೀಂದ್ರ ಅವ್ರದ್ದು ಒಂದು ಲುಂಗಿಯಲ್ಲಿ ಕನಿಷ್ಠ ಪಕ್ಷ ಆ 8-10 ವರ್ಷ ಇರೋರು, ಅಂತ ಭಾರಿ ಸರಳ ವ್ಯಕ್ತಿ. ಹೊಸ ಬಟ್ಟೆ ಆಗದೆ, ಹೊಸ ಲುಂಗಿ ಆಗದೆ ಕನಿಷ್ಠ ಪಕ್ಷ 12 ವರ್ಷಗಳ ಕಾಲ ಬದುಕವ್ರೆ. ಎಲ್ಲೋ ಒಂದು ಅನಾಥ ಬೇರೆ ಬೇರೆ ಮನೆಗಳಲ್ಲಿ ನಾನು ಇಂಥವನು ಅಂತ ಹೇಳ್ಕೊಳ್ಳಿ, ಅದೇ ಜನರಿಗೋಸ್ಕರ ಜನಗಳಿಗೆ ಮತ್ತೆ ನಾನು ಜೀವನ ಕೊಡಬೇಕು, ಹೋರಾಟ ಮಾಡಬೇಕು. ನಮ್ಮ ಕುಟುಂಬಸ್ಥರಿಂದ ಜನರು ಯಾರ್ಯಾರು ನೊಂದಿರ್ತಾರೋ ಅವ್ರಿಗೆಲ್ಲ ನಾವು ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ 12 ವರ್ಷಗಳ ಕಾಲ ವನವಾಸ ಹೋಗ್ತಾರೆ. ಆಂಧ್ರ ಮತ್ತು ಕರ್ನಾಟಕ ಮಧ್ಯಭಾಗದಲ್ಲಿ ಇರ್ತಾರೆ. ಅದು ಚಿತ್ರದುರ್ಗ ಜಿಲ್ಲೆನೇ ಹಿರಿಯೂರು, ಹಿರಿಯೂರು ಹತ್ರ, ಹಿರಿಯೂರು ತಾಲೂಕು ಮೇಟಿಕುರ್ಕಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ 6-7 ವರ್ಷ ಇರ್ತಾರಲ್ಲಿ. ಆ ಒಂದು ಊರಲ್ಲಿ ಸೇವಕನಾಗಿ ಒಬ್ಬ ರೈತನಾಗಿ ಕೆಲಸ ಮಾಡ್ಕೊಂಡಿರ್ತಾನೆ. ಆ ಊರವ್ರಿಗೂ ಗೊತ್ತಿರಲ್ಲ ಇವರು ಪಟಾಲ್ ರವಿ ಅವರೇ ಅಂತ ಅನ್ನೋದು. 5-6 ವರ್ಷ ಸತತವಾಗಿ ಕೆಲಸ ಮಾಡ್ಕೊಂಡು ಉಳುಮೆದಾರ, ವ್ಯವಸಾಯಗಾರ, ಮೊದಲಿಂದನೂ ಅವ್ರು ವ್ಯವಸಾಯ ಮಾಡ್ಕೊಂಡು ಬಂದಿರೋರು. ಹಂಗಾಗಿ ಅವ್ರ ಮನೆಯಲ್ಲಿ ಒಂದು ಜೀತದಾಳಾಗಿ ಕೆಲಸ ಮಾಡಿಕೊಂಡು ಸುಮಾರು 8-10 ವರ್ಷಗಳ ಕಾಲ ಅಲ್ಲಿ ಕಳೀತಾನೆ. ಪಟಾಲ ಶ್ರೀರಾಮ್ಲಯ ಅವರು ವ್ಯವಸಾಯಸ್ಥ ಕುಟುಂಬದಲ್ಲಿ ಹುಟ್ಟಿರೋರು. ಆ ವ್ಯವಸಾಯಸ್ಥ ಕುಟುಂಬದಲ್ಲಿ ಹುಟ್ಟಿರೋರು ಪಟಾಲ ರವೀಂದ್ರ ಮತ್ತು ಪಟಾಲ ಹರಿ ಕೇವಲ 1-9 ಕ್ಲಾಸ್ ಓದಿರ್ಬೋದು. ನಾನು ಅವರಿಗೆ ಆಗಿನ ಕಾಲಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್, ದ ಹಿಂದೂ ಕೊಡ್ತಿದ್ದೆ. ಅವರು ನಮ್ಮ ಮನೆ ಹತ್ರ ಬರಬೇಕಾದ್ರೆ ಇಂಡಿಯನ್ ಎಕ್ಸ್ಪ್ರೆಸ್, ದ ಹಿಂದೂ ಇಂಗ್ಲಿಷ್ ಪೇಪರ್ಗಳು ಓದ್ತಿದ್ರು. ಆ 1-12 ವರ್ಷಗಳ ಮಧ್ಯದಲ್ಲಿ ಅವರಿಗೆ ಶ್ರೀಮತಿ ಸುನೀತಮ್ಮ ಅವರು ಮದುವೆ ಆಗುತ್ತೆ. 12 ವರ್ಷಗಳ ಮಧ್ಯದ ಅವಧಿಯಲ್ಲಿ ಅವರು ವೆಂಕಟಾಪುರಕ್ಕೆ ಯಾವಾಗ ಬರ್ತಿದ್ರು, ಯಾವಾಗ ಓದಿದ್ರು ಯಾರಿಗೂ ಮನದಟ್ಟಿಲ್ಲ. ಮದುವೆ ಸರಳವಾಗಿ ಅದೇ ವೆಂಕಟಾಪುರದಲ್ಲಿ ನಡೆದಿತ್ತು. ಭಾರಿ ವಿಜೃಂಭಣೆ ಚೆನ್ನಾಗಿ ನಡೆದಿತ್ತು. ಎಲ್ಲರೂ ಸುಮಾರು ವ್ಯಾಪ್ತಿ ಬರುವ ಎಲ್ಲಾ ಊರುಗಳವರು ಬಂದು ಸುಮಾರು ಜನ ಪಾಲ್ಗೊಂಡಿದ್ರು. ನಕ್ಸಲ್ಸ್ ಲೀಡರ್ಗಳು ಪಾಲ್ಗೊಂಡಿದ್ರು, ಚಳವಳಿ ಇರ್ತಕ್ಕಂತ ಮುಖಂಡರು ಭಾಗವಹಿಸಿದ್ರು. ಜಿದ್ದಾಳಾಗಿ ಮೇಟಿಕುರ್ಕೆಯಲ್ಲಿ ಅಲ್ಲಿ ಇದ್ರು. ಅಂದ್ರೆ ಅವ್ರು ಯಾಕಪ್ಪ ಈ ತರ ಊರಲ್ಲಿ ಇರಲು ಸನ್ನಿವೇಶ ಇಲ್ದಾಗ, ಇನ್ನ ನನ್ನ ತಮ್ಮನ್ನೇ ಸಾಯಿಸಿದ್ರಲ್ಲ ನನ್ನ ಇದು ತರ ಹತ್ಯೆ ಮಾಡ್ತಾರ ಅನ್ನೋ ಉದ್ದೇಶಕ್ಕಾಗಿ ಅವರು 12 ವರ್ಷಗಳ ಕಾಲ ವನವಾಸ ಹೋಗಿದ್ದು ನಿಜ. ಅದು ಆಂಧ್ರ ಪ್ರದೇಶಕ್ಕೆ ತಿಳಿದ ವಿಷಯ, ನಾವೇನು ಹೊಸದಾಗಿ ಹೇಳಕ್ ಅವಶ್ಯಕತೆ ಇಲ್ಲ. ಸಮಾಧಿ ಮೇಲೆ ಹೌದು 12 ವರ್ಷಗಳ ಇತಿಹಾಸ. ಅದು ಒಂದು ಲುಂಗಿ, ಒಂದು ಶರ್ಟ್, ಒಂದ್ ಜೊತೆ ಸ್ಲಿಪ್ಪರ್, ಅವನ್ನೇ ಹೊಲ್ಕೊಂಡು ಹೊಲ್ಕೊಂಡು ಬುದ್ಧಿವಂತಿಕೆಯಿಂದ ಅವೆ ಪ್ರಾಣ ಕಾಪಾಡ್ಕೊಂಡು ಬಂದಿರೋ ವ್ಯಕ್ತಿ ಪಟಾಲ್ ರವಿ. ಇಲ್ಲ, ಅವ್ರ ತಾಯಿ ಊರಲ್ಲಿದ್ರು, ಕುಟುಂಬ ನಿರ್ವಹಣೆ ಅವ್ರ ತಾಯಿನೇ ತಾನೆ. ನಾನಮ್ಮವರೇ, ಮಕ್ಕಳು ಇಲ್ಲದೆ ಇದ್ದಾಗ ಇನ್ಯಾರು. ಇವರು ಸ್ವಲ್ಪ ವ್ಯವಸಾಯಗಾರ ಕುಟುಂಬದಲ್ಲಿ ಹುಟ್ಟಿರೋರು. ಈಗಿನ ಕಾಲಕ್ಕೆ ಕನಿಷ್ಠ ಪಕ್ಷ 1-50 ಎಕರೆ ಇತ್ತು. 150 ಎಕರೆ ಇದ್ದದನ್ನ ಇವರಿಂದಾನೇ ಮೊದಲು ಸ್ಟಾರ್ಟ್ ಆಗಿದೆ ಜನರಿಗೆ ಹಂಚೋದು. ಇವರು ಮೊದಲು ಹಂಚಿಬಿಟ್ಟು ಬೇರೆಯವ್ರ ಜಮೀನಲ್ಲ ಹಂಚವ್ರೆ. ಆ ಒಂದು ಇತಿಹಾಸ ಇದೆ ಪಟಾಲ್ ರವಿಂದ್ರವರ ಕುಟುಂಬಕ್ಕೆ. ಸ್ವಯಾರ್ಜಿತ ಪಿತೃಾರ್ಜಿತ ಆಸ್ತಿಯನ್ನ ಬಡಬಗ್ಗರಿಗೆ ಹಂಚಿರೋ ಇತಿಹಾಸ ಇದೆ. 12 ವರ್ಷ ಬಿಟ್ಟು ಬರ್ತಾರೆ, ಮತ್ತೆ ಅದಾದ್ಮೇಲೆ ಜನರ ಮಧ್ಯಕ್ಕೆ ಬರಲು ಅವ್ರಿಗೆ ಆಸೆ ಇರುತ್ತೆ. ನಾನು ಈ ತರನೇ ವನವಾಸ ಮಾಡ್ಕೊಂಡ್ರೆ ನನ್ನ ನಂಬ್ಕೊಂಡಿರೋ ನಾನು ನ್ಯಾಯ ಮಾಡಕ್ಕೆ ಆಗಲ್ಲ ಅಂತ ಸ್ವಲ್ಪ ರಾಜಕೀಯ ಬೆಳೀತಾ ಇರುತ್ತೆ. ರಾಜಕೀಯ ಪಕ್ಷಗಳು ಮುನ್ನಡೆ ಬರ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಈ ಅನಂತಪುರ ಜಿಲ್ಲೆಯಲ್ಲಿ ಭಾರಿ ಬಡವರು, ಬಗ್ಗರು, ಹಿಂದುಳಿದವರು ಭಾರಿ ಇರ್ತಾರೆ. ಅಂತ ಅವ್ರಿಗೆ ಒಬ್ಬ ನಾಯಕ ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ರಾಜಕೀಯ ನಾಯಕರು ಕೂಡ. ಅದು ಕಾಂಗ್ರೆಸ್ ಅವರು ಅಂದ್ರೆ ಇನ್ನು ಅವ್ರಿಗೆ ಹೊಂದಾಣಿಕೆ ಆಗುದಿಲ್ಲ. 1994ರಲ್ಲಿ ಸನ್ಮಾನ್ಯ ಆಂಧ್ರಪ್ರದೇಶ ಮಾಜಿ ಮುಖ್ಯಮಂತ್ರಿ ಎನ್ಟಿ ರಾಮಾರಾವ್ರವರು ಅನಂತಪುರ ಜಿಲ್ಲೆಗೆ ಭೇಟಿ ಕೊಟ್ಟಾಗ, ಇಲ್ಲೆಲ್ಲ ಬಡವರು ಜಾಸ್ತಿ ಇದ್ದಾರೆ, ಇಂಥವ್ರನ್ನೆಲ್ಲ ಕಾಪಾಡ್ಕೊಳ್ಳೋದು ಒಬ್ಬ ನಾಯಕ ಬೇಕಲ್ಲ ಅಂತ ಯೋಚನೆ ಮಾಡಿ, ಆಗ ನೋಡಿ ಸರ್, ಈ ಬಡವರನ್ನೆಲ್ಲ ಕಾಪಾಡ್ಕೋಬೇಕು, ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಪಡಿಸ್ಬೇಕಂದ್ರೆ, ಉಳ್ಳವ್ರನ್ನ ಬದುಕೋತಬೇಕು ಅಂದ್ರೆ ಒಬ್ಬ ನಾಯಕ ಬೇಕು ಸರ್ ಅಂತ ಕೇಳ್ತಾರೆ. ಅಂಥವ್ರು ಯಾರಿದ್ದಾರೆ ಅಂತ ಹೇಳಿದಾಗ, ಯಾವುದೋ ಒಂದು ಸನ್ನಿವೇಶದಲ್ಲಿ ಒಬ್ಬ ಪ್ರಮುಖ ನಾಯಕ, ಸರ್ ಇಂಥವ್ರಿದ್ದಾರೆ, ಇಂಥವ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾರು ಕರ್ಕೊಂಬರಕ್ಕಾಗುತ್ತಾ ಅಂತ ಹೇಳ್ತಾರೆ. ಆ ಒಬ್ಬ ಪ್ರಮುಖ ನಾಯಕರು ನಮ್ಮ ಮನೆ ಹತ್ರ ಬರ್ತಾರೆ, ಎನ್ ಟಿ ರಾಮಾರಾವ್ರ ಹತ್ರ ಪರಿಟಾಲ ರವೀಂದ್ರ ಅವ್ರನ್ನ ಹೋಗೋದಕ್ಕೆ ಬೇಸಿಕಲಿ ನಮ್ಮ ಮನೆ ಹತ್ರ ಬರ್ತಾರೆ. ನಮ್ಮ ಮನೆ ಹತ್ರ ಯಾಕೆ ಬರ್ತಾರೆ ಅಂದ್ರೆ, ಪರಿಟಾಲ ರವಿ ಅವರು ವನವಾಸದಲ್ಲಿದ್ದಾಗಲೂ ಕೂಡ ಒಂದು ಕ್ವಾರಿ ನಡೆಸ್ತಾ ಇರ್ತಾರೆ. ಆ ಕ್ವಾರಿಯಲ್ಲಿ ನಮ್ಮ ಅಪ್ಪಾಜಿ ಅವರು ಮೇಸ್ರಿ. ಎಲ್ಲದ ಕ್ವಾರಿ ವೆಂಕಟಮ್ಮನಹಳ್ಳಿ ಪಕ್ಕದಾಗೆ, ವೆಂಕಟಾಪುರ ಹತ್ತದಾಗೆ. ಆ ಅದರಲ್ಲಿ ನಮ್ಮಪ್ಪ ಮೇಸ್ರಿ, ಆರ್ಥಿಕ ವ್ಯವಹಾರಗಳು ಹಂಗಾಗಿ ನಡೆಸ್ತಾ ಇರ್ತಾರೆ. ಯಾರೋ ಒಬ್ಬ ಅನಂತಪುರದಿಂದ ಬರ್ತಾರೆ, ಈ ತರ
ನಿನ್ನ ತಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಆಗ್ತಾ ಅಂತ ನಮ್ಮ ಅಪ್ಪಾಜಿ ಅವ್ರನ್ನ ಕೇಳ್ತಾರೆ. ಆವತ್ತಿನ ಕಾಲ ಕಾರುಗಳು ಸ್ಕೂಟರ್ಗಳು ಏನೂ ಇರಲಿಲ್ಲ. ನಮ್ಮ ಅಪ್ಪಾಜಿ ಅವರು ಓಕೆ ಅಂತಾರೆ. ಅಪ್ಪಾಜಿ ಅವರಿಗೆ ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಅನ್ನೋ ಮನೋಭಾವನೆ ಆಯಪ್ಪನಿಗೆ ಭಾರಿ ಕಾಳಜಿ ಇತ್ತು. ನಮ್ಮ ಅಪ್ಪಾಜಿ ಅವರಿಗೆ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಗಿಂತ ಪಟೇಲ್ ರವೀಂದ್ರ ಅವ್ರ ಮೇಲೆ ನಮ್ಮ ಅಪ್ಪಾಜಿಗೆ ಭಾರಿ ಪ್ರೀತಿ. ಹಾಗಾಗಿ ಏನು ಮಾಡಿದ್ರೆ ಏನು ಕತೆನೋ ಅವ್ರು ಹೋಗಿ ಇಂಟಿಮೇಷನ್ ತಿಳಿಸಿದ್ರು. ಮತ್ತೆ ಈ ಕ್ವಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಟಿಪ್ಪರಲ್ಲಿ ಹೋದ್ವಿ, ಮೆಟಿಕ್ ಕುರಿಕೆಗೆ ನಾನು ನಮ್ಮ ಅಪ್ಪ ಇಬ್ರು ಹೋದ್ವಿ. ಹಿಂದೂಪುರದಲ್ಲಿ ಸಭೆ ನಡೀತಾ ಇತ್ತು, ಅಲ್ಲಿ ಒಂದು ಹೋಗಿ ಭೇಟಿಯಾಗಿ ಅದರಲ್ಲೇ ಕರ್ಕೊಂಡ್ಬಂದ್ವಿ. ಸಾಮಾನ್ಯದಲ್ಲಿ ಸಾಮಾನ್ಯರಾಗಿದ್ರು, ಬಟ್ ಇಂಟಿಮೇಷನ್ ಇವತ್ತು ಬರ್ತೀವಂತಂದ್ರೆ ಒಂದು ವಾರ ಮುಂಚೆನೆ ಹೋಗಿ ಹೇಳೋರು. ಅಪ್ಪಾಜಿ ಅವ್ರು ಮಾತಾಡ್ರು, ನಾನು ಇನ್ನೂ ಸಣ್ಣ ಹುಡುಗ. ಆವತ್ತಿನ ಸಮಯದಲ್ಲೂ ಕೂಡ ಅವಯ ಆ ಒಂದು ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಆ ಹೊಲದವ್ರಿಗೆ ಇವರು ಪಟೇಲ್ ರವಿ ಅಂತಂದ್ರೆ ಗೊತ್ತೇ ಇಲ್ಲ. ನಾವು ಒಂದು ಟಿಪ್ಪರ್ ಹಾಕೊಂಡೋಗಿ ನಿಲ್ಲಿಸಿದಾಗ ಯಾರು ಈ ನಮ್ಮ ಊರಾಗಿ ಇಂಥ ಟಿಪ್ಪರ್ ಹಾಕೊಂಡ್ಬಂದರೆ, ಯಾಕೆ ಬಂದರು ಅಂತ ಅವರು ಒಂದು ವಿಚಿತ್ರವಾಗಿ ನೋಡಿದ್ರು. ನಾವು ಹೋದಾಗ ನಮ್ಮ ಅಣ್ಣ ಬಂದ ಅಂತ ನಮ್ಮ ಅಪ್ಪಾಜಿ ಅವ್ರನ್ನ ಆತ್ಮೀಯಕ್ಕೆ ಬರ್ಮಾಡ್ಕೊಂಡು ಸ್ವಲ್ಪ ಪಕ್ಕಕ್ಕೆ ಹೋಗಿ ಏನು ಮಾತಾಡಿದ್ರೆ ಏನ್ಕತ್ತಾನು ಇಂಟಿಮೇಷನ್ ಕೊಟ್ಟು ಬಂದ್ವಿ ನಾವು. ಒಂದು 5-6 ದಿವಸಕ್ಕೆ ಹಿಂದೂಪುರದಲ್ಲಿ ಫಂಕ್ಷನ್ನು, ಆ ಫಂಕ್ಷನಲ್ಲಿ ಎನ್ ಟಿ ರಾಮರ ಸಮ್ಮುಖದಲ್ಲಿ ತೆಲುಗುದೇಶಂ ಪಾರ್ಟಿಗೆ ಸೇರಿಬಿಟ್ರು. ಆವತ್ತಿನ ಹಿಂದೂಪುರ ಸಭೆಯಲ್ಲಿ ಪರಿಟಾಲ್ ರವಿ ತೆಲುಗುದೇಶಂ ಪಾರ್ಟಿ ಸೇರ್ತಾನಂತಂದ್ರೆ ಎನ್ ಟಿ ರಾಮರವನ್ನ ನೋಡಕ್ಕೆ ಬಂದಿರಲಿಲ್ಲ. 100,000 ಜನ ಒಂದು ಫಂಕ್ಷನ್ಗೆ ಸೇರಿದ್ರೆ ಅಂದ್ರೆ ತಿಳ್ಕೊಳ್ಳಿ, ಆಗಿನ ಕಾಲಕ್ಕೆ ಪರಿಟಾಲ ರವಿ ಅವ್ರನ್ನ ನೋಡ್ಲಿಕ್ಕೆ ಬಂದವ್ರೆ ಭಾರಿ ಜನ. ಪರಿಟಾಲ್ ರವಿ ಯಾರಪ್ಪ, ಹೆಂಗಿರ್ತಾನೆ, ಏನ್ ಕತೆ ಅಂತ ಕುತೂಹಲ ನೋಡ್ಲಿಕ್ಕೆ 100,000 ಜನ ಬಂದಿರೋದು. ಆವತ್ತಿನ ಸನ್ನಿವೇಶಗಳು ಕೂಡ ಪರಿಟಾಲ್ ರವಿ ಹೆಸರು ಎಲ್ಲಾ ಕಡೆ ಫೇಮಸ್ ಆಗಿತ್ತು. ಪರಿಟಾಲ್ ರವಿ ಅವರು TDP ಸೇರಿದ ತಕ್ಷಣ, ತೆಲುಗುದೇಶಂ ಪಾರ್ಟಿ ಸೇರಿದ ತಕ್ಷಣ ಅನ್ಕೊಂಡು ಕಾನ್ಸ್ಟಿಟ್ಯೂನ್ಸಿಗೆ MLA ಆಗಿ ಟಿಕೆಟ್ ಕೊಟ್ಟರು. MLA ಆಗಿ ಟಿಕೆಟ್ ಕೊಟ್ಟ ಮೇಲೆ 100,050,000 ಚಿಲ್ಲರೆಯಲ್ಲಿ ಮೆಜಾರಿಟಿಯಲ್ಲಿ ಗೆದ್ದರು. ಅದಕ್ಕಿಂತ ಮೊದಲು TDP ಗೆದ್ದಿತ್ತಲ್ಲ ಅಲ್ಲಿ ತನಗೊಂಡದಲ್ಲಿ? ಇಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷ ಪಟೇಲ್ ರವಿ ಅವರು ಬಂದಾಗಲೇ ಅನಂತಪುರದಲ್ಲಿ ಭಾರಿ ಬಹುತೇಕವಾಗಿ 12-13 ಸೀಟು TDP ಗೆದ್ದಿರೋದು ಇತಿಹಾಸಗಳಿದ್ದಾವೆ. ಆಮೇಲೆ ಎನ್ ಟಿ ರಾಮರವರ ಕ್ಯಾಬಿನೆಟ್ ಅಲ್ಲಿ ಕಾರ್ಮಿಕ ಶಾಖ ಮಂತ್ರಿ ಕೊಟ್ಟರು. ಇದ್ದಕ್ಕಿದ್ದಂತೆ ಎನ್ ಟಿ ರಾಮರವರಿಗೂ ಮತ್ತು ಧರ್ಮಪತ್ನಿ ಲಕ್ಷ್ಮೀಭಾರತಿ ಅವ್ರಿಗೂ ಒಡಂಬಡಿಕೆ ಇಳಿದೆ ಬೇಜಾರಾಯ್ತು. ತಕ್ಷಣ ಅಂದು ಎನ್ ಟಿ ರಾಮರವರಿಗೆ ಯಾವುದೇ ಕಾರಣಕ್ಕೂ ನಾನು ಈ ತರ ಅಧಿಕಾರದಲ್ಲಿ ಸಂಬಂಧಿಕರಾಗಲಿ ಕುಟುಂಬಸ್ಥರಾಗಲಿ ಹಸ್ತಕ್ಷೇಪವನ್ನು ನಾನು ಬಯಸಲ್ಲ ಅಣ್ಣ, ಯಾವುದೇ ಕಾರಣಕ್ಕೂ ನಾನು ಇರಲ್ಲ ಅಂತ ರಾಜೀನಾಮೆ ಕೊಟ್ಬಿಟ್ರು. ಎನ್ ಟಿ ರಾಮರವ್ರಿಗೆ ಪಟೇಲ್ ರವಿ ಅವರೇ ಕೊಟ್ಟರು. ರಾಜಕೀಯದಲ್ಲಿ ನಾವಾಗಿ ಇರಬೇಕು, ನಾನೇ ಅಧಿಕಾರ ನಡೆಸಬೇಕು ಹೊರತು ನನ್ನ ಹೆಂಡ್ರು ಮಕ್ಕಳು ಆಗಿಲ್ಲ, ನಮಗೆ ಇಷ್ಟ ಇರಲ್ಲಣ. ಹಂಗಾಗಿ ಅವರು ರಾಜೀನಾಮೆ ಕೊಟ್ಟರು. ಮತ್ತೆ ಆ ರಾಜೀನಾಮೆ ಕೊಟ್ಟಾದ್ಮೇಲೆ ಸೆಟ್ ಮಾಡಲಿಲ್ಲ, ಹಂಗೆ ಮುಂದುವರ್ಸ್ಕೊಂಡ್ರು. ಮತ್ತೆ ಎನ್ ಟಿ ರಾಮರವ್ರಿಗೂ ಚಂದ್ರಬಾಬು ನಾಯ್ಡು ಅವರಿಗೂ ಕ್ಲಾಶ್ ಆದಾಗ TDPಯಲ್ಲಿ 2 ಇಬ್ಬಾಗ ಆಗುತ್ತೆ. 2 ಇಬ್ಬಾಗ ಆದಾಗ ಎನ್ ಟಿ ರಾಮರವ್ರ ಕಡೆ ಪಟೇಲ್ ರವಿ ಹೋಗ್ತಾರೆ, ಚಂದ್ರಬಾಬು ನಾಯ್ಡು ಕಡೆ ಬೇರೆಯವರಲ್ಲಿ ಇರ್ತಾರೆ. ಟಿ ರಾಮಾರಾವ್ರ ಕಡೆ ಹೋದ್ರೂ ಕೂಡ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಎನ್ ಟಿ ರಾಮಾರಾವ್ರ ಕಡೆ ಹೋಗಿದಾರಂತ ಒಂದು ವೈಮನಸ್ಸು ಇಲ್ಲದೆ ಪಟೇಲ್ ರವಿ ಅವರನ್ನು ಬರ್ಮಾಡಿಕೊಂಡು ಚಂದ್ರಬಾಬು ನಾಯ್ಡು ಅವರು ಮತ್ತೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಪೋಸ್ಟಿಂಗ್ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಇವರಿಗೆ ಯಾವುದೇ ಕಾರಣಕ್ಕೂ ಕಾಮಗಾರಿಗಳು ಫಂಡ್ ಕೊಡದಿದ್ದ ಪಕ್ಷದಲ್ಲಿ ಮತ್ತೆ ರಿಸೈನ್ ಕೊಡ್ತಾರೆ ಪಟೇಲ್ ರವಿ ಅವರು. ಚಂದ್ರಬಾಬು ನಾಯ್ಡು ಪೀಠದಲ್ಲೂ ಕೂಡ ಕೊಟ್ಟಾಗ ಅಕ್ಸೆಪ್ಟ್ ಮಾಡ್ತಾರೆ. ಬಹುತೇಕ ಮೆಜಾರಿಟಿಯಲ್ಲಿ 2ನೇ ಸತಿನೂ ಗೆಲ್ತಾರೆ. ಒಂದು 60,000-70,000 ಲೀಡಲ್ ಗೆಲ್ತಾರೆ. ಮತ್ತೆ ಅದಾದ್ಮೇಲೆ ಇವರಿಗೆ ಒಂದು ಮನವರಿಕೆ ಆಗುತ್ತೆ. 3ನೇ ಸತಿ ಎಲೆಕ್ಷನ್ ಕಾಂಪಿಟೇಷನ್ ಮಾಡ್ತಾರೆ. ಕಾಂಪಿಟೇಷನ್ ಮಾಡಿದಾಗ ಅದರಲ್ಲಿ ಇವರಿಗೂ ಗೊತ್ತಾಗುತ್ತೆ, ನನಗೂ ವಿರೋಧ ಬಣಕ್ಕೂ ನನಗೂ ಕಾಂಪಿಟೇಷನ್ ಇರುತ್ತಂತ. ಆ ಒಂದು ಸಂದರ್ಭದಲ್ಲಿ ಮೊದಲ ಸೇರು ಸೂರ್ಯ ಅವ್ರನ್ನ ಕಾಂಗ್ರೆಸ್ ಪಾರ್ಟಿ ಬಳಸ್ಕೊಂಡು ಇವರಿಗೆ ಪ್ರಬಲ ವಿರೋಧ ಶಕ್ತಿಯಾಗಿ ಅಲ್ಲಿ ಪೆನ್ಗೊಂಡು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಪ್ರಬಲ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಘೋಷಿಸುತ್ತೆ. ಸೂರಿ ಅವರಿಗೂ ಪಟೇಲ್ ರವಿ ಫ್ಯಾಮಿಲಿಗೂ ಜಿದ್ದಾಜಿದ್ದಿ ಹಣಾಹಣಿ ಇರುತ್ತೆ. ಪಟೇಲ್ ರವಿ ಅವರಿಗೆ ಸೂರಿ ಅವ್ರನ್ನ ಟಾರ್ಗೆಟ್ ಮಾಡುವ ಯೋಜನೆಯೇ ಇರಲ್ಲ. ಈ ನಕ್ಸಲ್ಸ್ ಏನಿರುತ್ತೋ, ಅಂದಿನ ನಾರಾಯಣ ರೆಡ್ಡಿ ಫ್ಯಾಮಿಲಿ ಮತ್ತು ಕನ್ನಮುಕ್ಕಲ್ ಚೆನ್ನಾರೆಡ್ಡಿ ಅವ್ರ ಫ್ಯಾಮಿಲಿಯಿಂದ ಮತ್ತೆ ಸೂರ್ಯನಾರಾಯಣ ರೆಡ್ಡಿ ಅಲಿಯಾಸ್ ಸೂರಿ ಅವರಿಂದ ಭಾರಿ ನಷ್ಟವಾಗಿರ್ತಕ್ಕಂಥ ಕುಟುಂಬಗಳು ನೊಂದು ಬೆಂದಿರ್ತಾವಲ್ಲ, ಕುಟುಂಬಗಳಿಂದ ಈ ನಕ್ಸಲ್ಸ್ಗೆ ಎಲ್ಲರೂ ಬಂದು ಅವ್ರ ಕಷ್ಟಗಳು ಕಾರ್ಪಣ್ಯಗಳು ಹೇಳ್ತಾರೆ. ಈ ನಕ್ಸಲ್ಸ್ ಆ ಒಂದು ನೊಂದ ಬೆಂದ ಜನರ ಒಂದು ಮಾತು ಕೇಳಿ ಯುಗಾದಿ ಹಬ್ಬದ ವಾತಾವರಣದಲ್ಲಿ ಅವ್ರ ಮನೇಲಿ TV ಕಟ್ಟೋಗಿರುತ್ತೆ. ಆ TVಯಲ್ಲಿ ಬಾಂಬ್ ಇಟ್ಟು ಮನೆ ಕೊಟ್ಟು ಕಳಿಸ್ತಾರೆ. TV ಕೆಟ್ಟೋಗಿರುತ್ತೆ. TV ಕೆಟ್ಟೋಗಿರೋದನ್ನ TV ಅಂಗಡಿ ಕೊಟ್ಟಿರ್ತಾರೆ, ಅನಂತಪುರದ ಕೊಟ್ಟಿರ್ತಾರೆ. ಅದರಲ್ಲಿ ನಕ್ಸಲ್ಸ್ ಕುತಂತ್ರದಿಂದ TV ಬ್ಲಾಂಬ್ ಇಟ್ಟಿರ್ತಾರೆ. ಆ ಬ್ಲಾಸ್ಟ್ ಇಂದ ಮದ್ದಲ್ ಸೇರು ಸೂರ್ಯನಾರಾಯಣ ಸೂರಿ ತಮ್ಮ ಅಕ್ಕ ಸುಮಾರು 4-5 ಜನ ಮರಣ ಹೊಂದ್ತಾರೆ. ಸೂರಿಯಲ್ಲಿ ಇರ್ತಾರೆ ತೋಟಕ್ಕೆ, ಆವಾಗ ಏನೋ ಮಾತಾಡ್ಲಿಕ್ಕೆ ಹೊರಗಡೆ ಹೋಗಿರ್ತಾರೆ ಅಷ್ಟೇ. ಮದ್ದಲ್ ಸೇರು ಸೂರಿ ಇದಾನಂತ TV ಹಾಕ್ತಾರೆ, ಬಟ್ ಅವ್ರು ಅಷ್ಟೊತ್ತಿಗೆ ಆ ಟೈಮ್ನಾಗೆ ಇರಲ್ಲ, ಹೊರಗಡೆ ಹೋಗಿರ್ತಾರೆ. ಅವರು ಬರೋಷ್ಟೊತ್ತಿಗೆ ಬಾಂಬ್ ಬ್ಲಾಸ್ಟ್ ಆಗಿ ಸಂಪೂರ್ಣ ಅವರ ಕುಟುಂಬವೇ
ಹತ್ಯೆಗೆ ಈಡಾಗಿರುತ್ತೆ. ಪಟೇಲ್ ರವರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದು ಅದು ಇವ್ರಿಗೆ ಅಸಲು ಮನವರಿಗೆ ಯಾರು ಹೇಳೋರೂ ಇಲ್ಲ. ಶ್ರೀರಾಮಯ್ಯವರನ್ನ ಸಿದ್ದಪ್ಪ ಅವ್ರು ಕೊಂದಿರ್ತಾರೆ ನಿಜ. ಕಮ್ಯುನಿಸ್ಟ್ ಪಕ್ಷದ ಮನೋಭಾವಲು ಇರತಕ್ಕಂತ ಅವ್ರನ್ನ ಕೊಂದಿದ್ದಕ್ಕೆ ಈ ನಕ್ಸಲ್ಸ್ ಪ್ರಮುಖ ನಾಯಕರು ಯೋಚನೆ ಮಾಡಿ ನಕ್ಸಲ್ಸ್ ಅನ್ನೇ ಕೊಂದವನಲ್ಲ ಇವನ್ ಸಿದ್ದಪ್ಪ ಅನ್ನೋ ಮನೋಭಾವನಕ್ಕೆ ಇವ್ರನ್ನ ಪಾಗೋಡಗೆ ಹೊಡೆದುಳಿಸ್ತಾರೆ. ಪಾಗೋಡಗೆ ಅವರು ಸಿದ್ದಪ್ಪ ಅವರು ಜೈಲಿನಿಂದ ಬಿಡುಗಡೆ ಆಗಿರ್ತಾರೆ. ಇದೇ ಕೇಸಲ್ಲೇ ಶ್ರೀರಾಮಯ್ಯ ಅವರ ಕೇಸಲ್ಲೇ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾರೆ. ಪೆರೋಲ್ ಮೇಲೆ ಬಂದಿರ್ತಾರೋ ಮತ್ತೊಂದ್ ಮೇಲೆ ಬಂದಿರ್ತಾರೋ ಅದು ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಆ ವ್ಯಕ್ತಿ ಮಗಳ ಮದುವೆಗೋಸ್ಕರ ರೇಷನ್ ಕೊಂಡ್ಕೊಳ್ಳಿಕ್ಕೆ ಸಾಮಾನುಗಳು ಕೊಂಡ್ಕೊಳ್ಳಿಕ್ಕೆ ಪಾಗೋಡಗೆ ಬರ್ತಾರೆ. ಸೋಮವಾರದ ದಿವಸ ಅಂದು ನಕ್ಸಲ್ಸ್ಗಳು ನಕ್ಸಲೈಟ್ಗಳು ಮಾವೋಯಿಸ್ಟ್ಗಳು ಸೇರ್ಕೊಂಡು ಸೋಮವಾರ ಸಂತೆಯಲ್ಲಿ ಯಾವುದೋ ಅಂಗಡಿಯಲ್ಲಿ ಸಾಮಾನು ಕೊಂಡ್ಕೋಬೇಕಂದ್ರೆ ಸ್ಕೆಚ್ ಹಾಕಿ ಹತ್ಯೆ ಮಾಡ್ಬಿಡ್ತಾರೆ. ಅವ್ರನ್ನ ಮಚ್ಚುಗಳು ಲಾಂಗುಗಳಿಂದ ತಲೆ ಕಡಿದು ಬಾಂಬುಗಳಿಸಿದು ಹತ್ಯೆಗೆ ಇದು ಮಾಡ್ತಾರೆ. ಆವತ್ತಿನಿಂದ ಈ ಪಾಗೋಡದಲ್ಲಿ ಆಂಧ್ರದ ಗಡಿನಾಡುಗಳು ಪ್ರದೇಶದಲ್ಲಿರ್ತಕ್ಕಂತ ಎಲ್ಲಾ ಹಳ್ಳಿಗಳ ಮೇಲೂ ಪಾಗೋಡದಲ್ಲಿ ಈಗಲೂ ಕೂಡ ಬೇಜಾರೆ. ಈ ಒಂದು ಸನ್ನಿವೇಶ ನಡೆದಿರ್ತಾರಲ್ಲ, ಯಾಕಂದ್ರೆ ನಾವು ಅಪ್ಪಟ ನಮ್ಮ ಆಂಧ್ರ ಗಡಿಭಾರದಲ್ಲಿರ್ತಕ್ಕಂಥ ಎಲ್ಲ ಪಾಗೋಡ ವ್ಯಾಪ್ತಿ ಬರುವ ಕರ್ನಾಟಕ ಹಳ್ಳಿಗಳು ಆಂಧ್ರದ ನಂಟಸ್ತಿಕೊಂಡಿರ್ತವೆ. ಅಂತ ಮೇಲೆ ಈಗಲೂ ಕೂಡ ವಿಶ್ವಾಸಕ್ಕೆ ತಗೊಳಕ್ ಬರ್ತಾನೆ ಇಲ್ಲ ಈ ಸನ್ನಿವೇಶದಿಂದ. ಯಾಕಂದ್ರೆ ಈ ತರ ನಡೀತಲ್ಲ. ಇವತ್ತು ಸುಭದ್ರವಾದ ಪಾಗೋಡೆ ಇದೆ, ಅಂತವೇನು ಅಹಿತಕರಣ ನಡೆಯುವುದಿಲ್ಲ. ಸೂರಿ ಅವರ ಮನೆಗೆ ಟಿವಿ ಬಾಂಬ್ಗೂ ಪಟೇಲ್ ರವಿ ಅವ್ರಿಗೂ ಯಾವುದೂ ಸಂಬಂಧ ಇರುವುದಿಲ್ಲ. ಇವೆಲ್ಲ ನಕ್ಸಲ್ಸ್ ಎಲ್ಲ ಹೊಂಚಾಕಿ ಕೊಂದಿರೋ ಅಷ್ಟೇ ಹೊರತು ಪಟೇಲ್ ರವಿ ಅವರು ಇವತ್ತುವರೆಗೂ ಕೂಡ ಒಬ್ಬರನ್ನ ಸಾಯಿಸಿರೋದಾಗ್ಲಿ, ಒಬ್ಬರನ್ನ ಬಡದಿರೋದಾಗ್ಲಿ, ಒಬ್ಬರ ಬೈದಿರೋದಾಗ್ಲಿ ನಿರಸನಗಳೇ ಇಲ್ಲ. ಇದು ಮಾತ್ರ ಸತ್ಯ. ಅದಾದ್ಮೇಲೆ ಪರಿಟಾಲ ರವಿ ಅವರ ಹತ್ಯೆಗೆ ಬಹಳ ದೊಡ್ಡ ಸಂಚು ರೂಪಿಸ್ತಾರೆ ಸೂರ್ಯ ಅವರು. ಸೂರ್ಯ ಅವರು ಸಂಚು ರೂಪಿಸೋದು ಏನಂದ್ರೆ ನನ್ನ ಫ್ಯಾಮಿಲಿನ ರವಿ ಕೈವಾಡ ಇಲ್ಲದೆ ಮಾಡಿರಲ್ಲ ಅನ್ನೋ ಮನೋಭಾವನ ಕಿಚ್ಚಿನಿಂದ ಅವರು ಹೈದರಾಬಾದ್ ಅಲ್ಲಿ ಕಾರ್ ಬಾಂಬು ಬ್ಲಾಸ್ಟ್ ಮಾಡ್ತಾರೆ. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.